ಸಬ್ಸ್ಕ್ರೈಬ್ ಟುಅರ್ ಚಾನಲ್ ಅಂಡ್ ಪ್ರೆಸ್ಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್ ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಜನವರಿ ತಿಂಗಳಲ್ಲಿ ಏನು ಮುಖ್ಯ ಘಟನೆಗಳು ನಡೆದಿವೆ ಐತಿಹಾಸಿಕವಾಗಿ ಆ ವಿಷಯದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ ಇಂದಿನ ವಿಡಿಯೋದಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂಥ ಮುಖ್ಯ ಐತಿಹಾಸಿಕ ಘಟನೆಗಳು ಯಾವಾಗಿವೆ ದ ಹಿಸ್ಟಾರಿಕಲ್ ಇವೆಂಟ್ಸ್ ಅವು ಘಟನೆಗಳು ಯಾವ ರೀತಿಯಾಗಿರಬೇಕಂದ್ರೆ ನಮ್ಮ ಇತಿಹಾಸದ ಮೇಲೆ ಪ್ರಭಾವ ಬೀರಿದಂಥ ಘಟನೆಗಳಾಗಿರಬೇಕು ದೇ ಮಸ್ಟ್ ಬಿ ವೆರಿ ಇಂಪಾರ್ಟೆಂಟ್ ಹಿಯರ್ ಮೇನ್ಲಿ ಫ್ರಾಮ್ ದ ಎಕ್ಸಾಮಿನೇಷನ್ ಆ್ಯಂಡ್ ಇಟ್ ಫ್ರಾಮ್ ದ ಹಿಸ್ಟಾರಿಕಲ್ ಪಾಯಿಂಟ್ ಆಫ್ ವ್ಯೂ ಪರೀಕ್ಷೆ ದೃಷ್ಟಿಯಿಂದ ಕೂಡ ನಿಮಗೆ ಮುಖ್ಯವಾಗಿರಬೇಕು ಮತ್ತು ಅದು ನಮ್ಮ ಇತಿಹಾಸದ ಮೇಲೆ ಕೂಡ ಮಹತ್ವದ ಪರಿಣಾಮವನ್ನು ಬೀರಿರಬೇಕು ಹಾಗಾದರೆ ಅವು ಫೆಬ್ರವರಿ ತಿಂಗಳಲ್ಲಿ ಬರುವಂಥ ಕೆಲವು ಘಟನೆಗಳು ಯಾವುವು ವಿಚ್ ಆರ್ ದ ಇಂಪಾರ್ಟೆಂಟ್ ಇವೆಂಟ್ಸ್ ವಿಚ್ ಕಮ್ ಇನ್ ಮೇನ್ಲಿ ದ ಫೆಬ್ರವರಿ ಜನವರಿಯಲ್ಲಿ ನೋಡಿದ್ದೀವಿ ಈಗ ಫೆಬ್ರವರಿ ತಿಂಗಳಲ್ಲಿ ಯಾವ ಮುಖ್ಯವಾಗಿ ಐತಿಹಾಸಿಕ ಘಟನೆಗಳು ನಡೆದಿವೆ ಆ ವಿಷಯವನ್ನು ತಿಳಿದುಕೊಳ್ಳೋಣ ಹೀಗೆ ಮೊದಲನೇದ್ದು ನಾವು ನೋಡ್ತೀವಿ ಅಲ್ಲಿ ಫೆಬ್ರವರಿ ಐದು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ನಡೆದಂಥ ಚೌರಿ ಚೌರಾ ಘಟನೆ ಗೋರಖ್ಪುರ ಜಿಲ್ಲೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬರುವಂಥ ಚೌರಿ ಗ್ರಾಮದಲ್ಲಿ ನಡೆದಂಥ ಘಟನೆ ಇದು ಅಸಹಕಾರ ಚಳವಳಿ ಗಾಂಧೀಜಿಯವರ ನೇತೃತ್ವದಲ್ಲಿ ಏನು ಪ್ರಾರಂಭ ಆಯಿತು ಅದರಲ್ಲಿ ಬರುವಂಥ ಒಂದು ಮುಖ್ಯ ಘಟನೆ ಆಗಿದೆ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ ಆಫ್ ದಿ ನಾನ್ ಕೋಪರೇಷನ್ ಮೂವ್ಮೆಂಟ್ ಆಫ್ ಮಹಾತ್ಮ ಗಾಂಧಿ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳವಳಿಯನ್ನು ಪ್ರಾರಂಭಗೊಳಿಸಿದ್ದು ಆದರೆ ಈ ಚಳವಳಿ ಯಾವ ರೀತಿಯಾಗಿ ನಡೆಯಬೇಕಂತ ಹೇಳಿ ಗಾಂಧೀಜಿಯವರು ಹೇಳಿದರು ಅದು ಅಹಿಂಸಾ ತತ್ವದ ಮೇಲೆ ನಡೆಯಬೇಕು ದಿಸ್ ಮೂಮೆಂಟ್ ಮಸ್ಟ್ ಗೋ ಆನ್ ನಾನ್ ವೈಲೆನ್ಸ್ ಮೂಮೆಂಟ್ ನಾನ್ ವೈಲೆಂಟ್ ಮೂಮೆಂಟ್ ಯಾವುದೇ ಕಾರಣಕ್ಕೆ ನಾವು ಶಸ್ತ್ರ ಹಿಡಿಯಬಾರ್ದು ಉಗ್ರವಾದ ಹೋರಾಟ ನಡೆಸಬಾರ್ದು ಬ್ರಿಟಿಷರ ವಿರುದ್ಧ ಅದು ಅಹಿಂಸಾದ ಮೂಲಕ ಈ ಚಳವಳಿ ನಡೆಯಬೇಕಂತ ಹೇಳಿದ್ದರು ಆದರೆ ನಾವು ನೋಡ್ತೀವಿ ಅಲ್ಲೇ ಪೊಲೀಸರ ಒಂದು ದಬ್ಬಾಳಿಕೆ ಇದನ್ನು ಜನರು ಸಹಿಸದೆ ಚೌರಿ ಚೌರಾ ಎಂಬ ಗ್ರಾಮದಲ್ಲಿ ಅವರು ಹಿಂಸಾತ್ಮಕ ಘಟನೆಗೆ ಇಲ್ಲೇ ಇಳಿದದ್ದು ಸೊ ದೇ ಕುಡ್ ನಾಟ್ ಟಾಲರೇಟ್ ದ ಅಟ್ರಾಸಿಟಿ ಆಫ್ ದ ಪೊಲೀಸ್ ಆ್ಯಂಡ್ ದೇ ಹ್ಯಾವ್ ಟು ಎರ್ ಕ್ಯಾರಿ ಔಟ್ ವೈಲೆಂಟ್ ಯರ್ ಸ್ಟ್ರಗಲ್ ಆ ಒಂದು ಹಿಂಸಾತ್ಮಕವಾಗಿ ಘಟನೆ ನಡೆದದ್ದು ಚೌರಿ ಚೌರಾದಲ್ಲಿ ನಾವು ನೋಡ್ತೀವಿ ಅಲ್ಲಿ ಈ ಘಟನೆಯಲ್ಲಿ ಸುಮಾರು ಇಪ್ಪತ್ತೆರಡು ಪೊಲೀಸರನ್ನು ಠಾಣೆಯಲ್ಲಿ ಬಂಧಿಸಿ ಅವರನ್ನು ಇಲ್ಲೇ ಸುಡಲಾಯಿತು ದಿಸ್ ಇಸ್ ದ ಪಿಕ್ಚರ್ ವೇರ್ ದ ಹೋಲ್ ಪೊಲೀಸ್ ಸ್ಟೇಷನ್ ವಾಸ್ ಬರ್ಂಟ್ ಇಡೀ ಆ ಪೊಲೀಸ್ ಠಾಣೆಗೆ ಈ ಒಂದು ಬೆಂಕಿ ಹಚ್ಚಲಾಯಿತು ಇದು ಅಲ್ಲಿ ನಡೆದಂಥ ಇದು ಒಂದು ಘಟನೆ ಆಗಿದೆ ಚೌರಿ ಚೌರ ಈ ರೀತಿಯಾಗಿ ನಾವು ನೋಡ್ತೀವಿ ಅಲ್ಲಿ ಜನರು ಆ ದಬ್ಬಾಳಿಕೆ ಪೊಲೀಸರ ದಬ್ಬಾಳಿಕೆಯನ್ನು ಸಹಿಸದೆ ಆ ಪೊಲೀಸ್ ಠಾಣೆಗೆ ಈ ಒಂದು ಬೆಂಕಿಯನ್ನು ಹೆಚ್ಚಿದ್ದು ಇದರಲ್ಲಿ ನಾವು ನೋಡ್ತೀವಿ ಸುಮಾರು ಇಪ್ಪತ್ತೆರಡು ಪೊಲೀಸರು ಇಲ್ಲಿ ಮೃತಪಟ್ಟದ್ದು ಟ್ವೆಂಟಿ ಟೂ ಪೊಲೀಸ್ ಹಿಯರ್ ಡೈಡ್ ಅಲೈಫ್ ದೇ ವ್ಯರ್ ಬರ್ಂಟ್ ಅ ಲೈಫ್ ಅವರನ್ನು ಜೀವಿಯ ಸಹಿತ ಸುಡಲಾಯಿತಲ್ಲಿ ಈ ಘಟನೆ ಫೆಬ್ರವರಿ ಐದು ನಡೆದದ್ದು ದಿಸ್ ವಾಸ್ ದ ಈವೆಂಟ್ ವಿಚ್ ಟುಕ್ ಪ್ಲೇಸ್ ಆನ್ ಫೆಬ್ರವರಿ ಫಿಫ್ತ್ ಫೆಬ್ರವರಿ ಐದರಂದು ನಡೆದಂಥ ಘಟನೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಕೂಡಲೇ ಈ ವಿಚಾರ ಗಾಂಧೀಜಿ ಅವರಿಗೆ ತಿಳಿದು ಕೂಡಲೇ ಇಮಿಡಿಯೆಟ್ಲಿ ಗಾಂಧೀಜಿ ಹಿಯರ್ ಗಾಟ್ ದ ನ್ಯೂಸ್ ದ್ಯಾಟ್ ಸಚ್ ಎ ವೈಲೆಂಟ್ ಈವೆಂಟ್ ಹ್ಯಾಸ್ ಟೇಕನ್ ಪ್ಲೇಸ್ ಇಂಥ ಒಂದು ಹಿಂಸಾತ್ಮಕ ಘಟನೆ ಚೌರಿ ಚೌರಾದಲ್ಲಿ ನಡೆದಿದೆ ಅಂಥೇಳಿ ಗಾಂಧೀಜಿ ಅವರಿಗೆ ತಿಳಿದ ಕೂಡಲೇ ಗಾಂಧೀಜಿಯವರು ಭಾಳ ಬೇಸರ ಪಟ್ಟದ್ದು ಕಾರಣ ಜನರು ಆ ಹಿಂಸೆಗೆ ಇಳಿದದ್ದು ಕಾರಣದಿಂದಾಗಿ ಯಾಕಂದರೆ ಅವರು ಹೇಳಿದ್ದು ಅಹಿಂಸಾ ಸಿದ್ಧಾಂತದ ಮೇಲೆ ನಡೆಯಬೇಕಂತ ಹೇಳಿದರು ಆದರೆ ಹಿಂಸಾತ್ಮಕ ಘಟನೆ ವರದಿಯಾದ ನಂತರ ಮನಸ್ಸಿಗೆ ಭಾಳ ಬೇಸರವಾಗಿತ್ತು ಮಹಾತ್ಮ ಗಾಂಧೀಜಿಯವರಿಗೆ ಕೂಡಲೇ ಅವರು ತೆಗೆದುಕೊಂಡಂಥ ನಿರ್ಧಾರ ಏನಂದರೆ ಫೆಬ್ರವರಿ ಹನ್ನೆರಡು ಫೆಬ್ರವರಿ ಹನ್ನೆರಡು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಅಸಹಕಾರ ಚಳವಳಿ ನಿಲ್ಲಿಸಲಾಯಿತು

ತಮ್ಮ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದು ಮುಂದೆ ಕಾಂಗ್ರೆಸ್ಸಲ್ಲಿ ಎರಡು ಗುಂಪುಗಳು ಹುಟ್ಟಿಕೊಂಡದ್ದು ಸೊ ವಿ ಹ್ಯಾವ್ ದ ಟು ಗ್ರೂಪ್ಸ್ ಇನ್ ಕಾಂಗ್ರೆಸ್ ಬದಲಾವಣೆ ಬಯಸಿದ ಗುಂಪು ಬದಲಾವಣೆ ಬಯಸದ ಗುಂಪು ನೋ ಚೇಂಜರ್ಸ್ ಆ್ಯಂಡ್ ಪ್ರೋ ಚೇಂಜರ್ಸ್ ಈ ರೀತಿಯಾಗಿ ನಾವು ನೋಡ್ತೀವಿ ಅಲ್ಲೇ ನೋ ಚೇಂಜರ್ಸ್ ಅಂದರೆ ಗಾಂಧಿವಾದಿಗಳು ಪ್ರೋ ಚೇಂಜರ್ಸ್ ಅಂದರೆ ಗಾಂಧಿಯ ವಿರುದ್ಧವಾಗಿದ್ದದ್ದು ಅಂದರೆ ಬದಲಾವಣೆ ಬಯಸಿದವು ಇದರಲ್ಲಿ ಮೋತಿಲಾಲ್ ನೆಹರು ಮತ್ತು ಸಿ ಆರ್ ದಾಸ್ ಅವರಿದ್ದರು ಮುಂದೆ ಅವರು ಜನವರಿ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಂದು ಅಲ್ಲೇ ಸ್ವರಾಜ್ಯ ಪಕ್ಷವನ್ನು ಅವರು ಸ್ಥಾಪನೆ ಮಾಡಿದ್ದು ದೇ ಹ್ಯಾಡ್ ಎಸ್ಟ್ಯಾಬ್ಲಿಷ್ಡ್ ದೇ ಸ್ವರಾಜ್ಯ ಪಾರ್ಟಿ ಇದು ಮುಂದೆ ಇತಿಹಾಸ ಹೆಂಗೆ ಬದಲಾವಣೆಯಾಯಿತು ಗಾಂಧೀಜಿಯವರು ಆ ಚಳವಳಿ ನಿಲ್ಲಿಸಿದ್ದಕ್ಕಾಗಿ ಇಷ್ಟೇ ಅಲ್ಲ ಅಂದರೆ ಇತಿಹಾಸದ ಮೇಲೆ ಈ ಘಟನೆ ಪರಿಣಾಮ ಏನಿದೆ ಅದು ತಮಗೆ ಗೊತ್ತಿರಬೇಕು ಮುಸ್ಲಿಂ ಲೀಗ್ ಇದುವರೆಗೂ ಯಾಕಂದರೆ ಅಸಹಕಾರ ಚಳವಳಿ ಮತ್ತು ಖಿಲಾಫತ್ ಆಂದೋಲನ ಎರಡು ಇಲ್ಲೇ ಒಂದಾಗಿ ನಡೀತಾ ಇದ್ದವು ಏಕಕಾಲಕ್ಕೆ ನಡೀತಾ ಇದ್ದವು ಇಬ್ಬರ ಪರಸ್ಪರ ಬೆಂಬಲ ಇತ್ತು ಆದರೆ ಈಗ ನಾವು ನೋಡ್ತೀವಿ ಈ ಘಟನೆಯಿಂದಾಗಿ

ಟರ್ಕಿಯ ಹೊಸ ಸರ್ವಾಧಿಕಾರಿಯಾಗಿ ಬಂದದ್ದು ಅವನು ಆಧುನಿಕ ಟರ್ಕಿಯ ಶಿಲ್ಪಿಯಾಗಿದ್ದನು ಅಟಾ ಟರ್ಕ್ ಹೇಳಿ ಅವನನ್ನು ಕರೀತಾರೆ ಹೀಗೆ ಇತಿಹಾಸದ ಮೇಲೆ ಸಾಕಷ್ಟು ಪರಿಣಾಮ ಬೀರಿತು ಅಸಹಕಾರ ಚಳವಳಿ ನಿಂತ ನಂತರ ನಾವು ನೋಡ್ತೀವಿ ಅದು ಇಲ್ಲಿ ಬಂದದ್ದು ಅದೇ ರೀತಿಯಾಗಿ ಮತ್ತೆ ಕ್ರಾಂತಿಕಾರಿ ಚಟುವಟಿಕೆಗಳು ಪ್ರಾರಂಭ ಅದು ದರ್ ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್ ಸ್ಟಾರ್ಟೆಡ್ ಇನ್ ಮೇನ್ಲಿ ಅಗೇನ್ ಆ ಕ್ರಾಂತಿಕಾರಿ ಚಟುವಟಿಕೆಗಳು ಪ್ರಾರಂಭಗೊಂಡವು ರಾಮ್ ಪ್ರಸಾದ್ ಬಿಸ್ಮಿಲ್ ಅವರಿಂದ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಕಾನ್ಪುರದಲ್ಲಿ ಎಚ್ ಆರ್ ಎ ಸಂಘಟನೆ ಸ್ಥಾಪನೆಯಾಯಿತು ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಎಚ್ ಆರ್ ಎ ಇದನ್ನು ಸಂಘಟನೆಯಾಗಿದ್ದು ಕ್ರಾಂತಿಕಾರಿ ಚಟುವಟಿಕೆಗಳು ಇಲ್ಲಿ ನಡೆದದ್ದು ಅಂದರೆ ಗಾಂಧೀಜಿಯವರ ಅಸಹಕಾರ ಚಳವಳಿ ನಿಂತ ನಂತರ ನಮ್ಮ ರಾಷ್ಟ್ರೀಯ ಚಳವಳಿ ಮೇಲೆ ಬೀರಿದ ಪರಿಣಾಮ ಏನಾಯಿತು ಅದನ್ನು ಈ ರೀತಿಯಾಗಿ ನಾವು ಇಲ್ಲೇ ಹೇಳಬೋದು ಅದಕ್ಕೆ ಅಸಹಕಾರ ಚಳವಳಿ ಆ ಚೌರಿ ಚೌರ ಘಟನೆ ಅಸಹಕಾರ ಚಳವಳಿ ಇಲ್ಲೇ ನಿಲ್ಲಿಸಿದ್ದು ಇದು ಚೌರಿ ಚೌರ ಘಟನೆ ಮೂಲಕ ಅಸಹಕಾರ ನಿಲ್ಲಿಸಲಾಯಿತು ಅಸಹಕಾರ ಚಳವಳಿ ನಿಂತ ಕಾರಣದಿಂದಾಗಿ ಏನು ಪರಿಣಾಮ ಆಯಿತು ನಮ್ಮ ರಾಷ್ಟ್ರೀಯ ಚಳವಳಿ ಮೇಲೆ ಈ ವಿಷಯ ಅಲ್ಲಿ ತಮಗೆ ಗೊತ್ತಿರಬೇಕು ಪರೀಕ್ಷೆ ದೃಷ್ಟಿಯಿಂದ ಕೂಡ ಮುಖ್ಯವಾಗಿದೆ ಅಲ್ಲಿ ಹಾಗೆ ಮುಂದೆ ನೋಡಿದರೆ ಫೆಬ್ರವರಿ ಹದಿಮೂರು ಇಲ್ಲೇ ಸರೋಜಿನಿ ನಾಯ್ಡು ಅವರ ಜನ್ಮದಿನವಾಗಿದೆ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಹೈದರಾಬಾದಲ್ಲಿ ಅವರು ಜನಿಸಿದ್ದು ಸರೋಜಿನಿ ನಾಯ್ಡು ಫೆಬ್ರವರಿ ಹದಿಮೂರು ಭಾರತದ ಕೋಗಿಲೆ ಸರೋಜಿನಿ ನಾಯ್ಡುವ ಜನ್ಮದಿನವಾಗಿದೆ ದ ನೈಟಿಂಗ್ ಏಲ್ ಆಫ್ ಇಂಡಿಯಾ ಸರೋಜಿನಿ ನಾಯ್ಡು ಬರ್ತ್ಡೇ ಅದು ಬರೋದು ಫೆಬ್ರವರಿ ಹದಿಮೂರು ಸರೋಜಿನಿ ನಾಯ್ಡು ರಾಷ್ಟ್ರೀಯ ಚಳವಳಿಯಲ್ಲಿ ಸಾಕಷ್ಟು ತಮ್ಮ ಈ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ ಇದರಲ್ಲಿ ನಾವು ನೋಡ್ತೀವಿ ಸಾಕಷ್ಟು ವಿಷಯಗಳನ್ನು ನಾವು ಅಲ್ಲಿ ಸರೋಜಿನಿ ನಾಯ್ಡು ಅವರ ನಮ್ಮ ರಾಷ್ಟ್ರೀಯ ಚಳವಳಿಯಲ್ಲಿ ಅವರ ಪಾತ್ರವನ್ನು ನಾವು ಇಲ್ಲಿ ಹೇಳಬೋದು ಉದಾಹರಣೆಗೆ ಅಲ್ಲಿ ಈ ಒಂದು ಪ್ಲೇಗ್ ಬಂದ ಸಂದರ್ಭದಲ್ಲಿ ಬ್ರಿಟಿಷರು ಕೂಡ ಕೈ ಜೋಡಿಸಿ ಅವಳು ಆ ಪ್ಲೇಗ್ ಇಂದ ನೆರಳ್ತಾ ಇರುವಂಥ ಜನರ ಸೇವೆಯನ್ನು ಮಾಡಿದ್ದು ಅದಕ್ಕಾಗಿ ಬ್ರಿಟಿಷರು ಅವರಿಗೆ ಮೆಚ್ಚಿ ಕೈಝರ್ ಎ ಹಿಂದ್ ಬಿರುದನ್ನು ನೀಡಿದ್ದು ಕೈಝರ್ ಎ ಹಿಂದ್ ಬಿರುದು ಬರೀ ಗಾಂಧೀಜಿಯವರಿಗಲ್ಲ ಇಲ್ಲೇ ರಾಣಿ ವಿಕ್ಟೋರಿಯಾಗಲ್ಲ ಸರೋಜಿನಿ ನಾಯ್ಡು ಅವರಿಗೆ ಕೂಡ ಈ ಬಿರುದಿದೆ ಕೈಝರ್ ಎ ಹಿಂದ್ ಇದು ಭಾಳ ಅಪರೂಪವಾದಂಥ ವಿಷಯ ತಮಗೆ ಪರೀಕ್ಷೆಯಲ್ಲಿ ಬರಬಹುದು ಇಲ್ಲೇ ಅದಕ್ಕೆ ಪ್ಲೇಗ್ನಲ್ಲಿ ಅಂದರೆ ಸಾಮಾನ್ಯವಾಗಿ ಕೈಸರ ಎ ಹಿಂದೆ ಈ ಬಿರುದುಗಳು ಬ್ರಿಟಿಷರು ಯಾವಾಗ ನೀಡ್ತಾ ಇದ್ದರು ಅಂದರೆ ತಮ್ಮ ಈ ಒಂದು ಆಧೀನದಲ್ಲಿರುವಂಥ ಪ್ರದೇಶಗಳಲ್ಲಿ ಅಲ್ಲಿಯ ಜನರು ಏನಾದರೂ ಸೇವೆಯನ್ನು ಸಲ್ಲಿಸಿದರೆ ಆ ಸೇವೆಯನ್ನು ಗುರುತಿಸಿ ಈ ರೀತಿಯಾಗಿ ಬಿರುದನ್ನು ನೀಡ್ತಾ ಇದ್ದರು ಕೈಸರ ಎ ಹಿಂದ್ ಬಿರುದು ಇದು ಪ್ಲೇಗ್ ಸಂದರ್ಭದಲ್ಲಿ ಸರೋಜಿನಿ ನಾಯ್ಡು ಅವರು ಸಲ್ಲಿಸಿದಂಥ ಸೇವೆಗಾಗಿ ಅವರಿಗೆ ಕೈಝರ್ ಎ ಹಿಂದ್ ಬಿರುದನ್ನು ಇಲ್ಲೇ ಕೊಟ್ಟಿದ್ದರು ಆದರೆ ಒಂದು ವಿಷಯ ಪ್ರಶ್ನೆ ಬರ್ಬೋದು ಈ ಬಿರುದನ್ನು ಸರೋಜಿನಿ ನಾಯ್ಡು ಅವರು ಯಾವ ಒಂದು ಘಟನೆಗಾಗಿ ಅವರು ಹಿಂದೆ ತಿರುಗಿಸಿದರು ಅದನ್ನು ಕೂಡ ನಿಮಗೆ ಪ್ರಶ್ನೆಯಾಗಿ ಬರಬಹುದು ಇಲ್ಲಿ ಗಮನ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ ಅದು ಬರುವುದು ಬಾಗ್ ದುರಂತ ಏನು ನಡೆಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಏನು ನಡೆದದ್ದು ಜಲಿಯನ್ವಾಲಾ ಬಾಗ್ ದುರಂತ ಅದರ ಇಲ್ಲೇ ಘಟನೆ ವಿರೋಧವಾಗಿ ಕೇವಲ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ನೈಟ್ಹುಡ್ ಪ್ರಶಸ್ತಿಯನ್ನು ಹಿಂದೆ ತಿರುಗಿಸಲಿಲ್ಲ ಆದರೆ ಕೂಡ ಸರೋಜಿನಿ ನಾಯ್ಡು ಅವರು ಕೂಡ ಕೈಝರೆ ಹಿಂದೆ ಬಿರುದನ್ನು ಬ್ರಿಟಿಷರಿಗೆ ಹಿಂದೆ ತಿರುಗಿಸಿದ್ದು ಈ ವಿಷಯ ನೆನಪಿರಲಿ ನಿಮಗೆ ಪ್ರಶ್ನೆಯಾಗಿ ಬರ್ಬೋದು ನಿಮಗೆ ಪರೀಕ್ಷೆಯಲ್ಲಿ ಇಂಥ ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಾರೆ ಅದಕ್ಕೆ ಸರೋಜಿನಿ ನಾಯ್ಡು ಅವರ ಬಗ್ಗೆ ಇದು ಕೂಡ ನಿಮಗೆ ಇಲ್ಲಿ ಗೊತ್ತಿರುವಂಥ ಈ ಒಂದು ವಿಷಯವಾಗಬೇಕಲ್ಲಿ ಹಾಗೆ ಮುಂದೆ ಸರೋಜಿನಿ ನಾಯ್ಡು ಅವರು ಇಲ್ಲೇ ನಾವು ನೋಡ್ತೀವಿ ಭಾರತದ ಇಲ್ಲೇ ಪ್ರಥಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಅಂದರೆ ಸರೋಜನ್ಯ ನಾಯ್ಡು ಈ ಗೌರವ ಇದೆ ಅದು ಹತ್ತೊಂಬತ್ತು ನೂರ ಐದು ಕಾನ್ಪುರ್ ಅಧಿವೇಶನದ ಅಧ್ಯಕ್ಷತೆಯನ್ನು ಸರೋಜಿನಿ ನಾಯ್ಡು ಅವರು ವಹಿಸಿಕೊಂಡಿದ್ದರು ಶಿ ಇಸ್ ದ ಫಸ್ಟ್ ಇಂಡಿಯನ್ ವುಮನ್ ಟು ಬಿಕಮ್ ದ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಆದರೆ ಪ್ರಥಮ ಮಹಿಳೆಯಾದರೆ ಅಂದರೆ ಹತ್ತೊಂಬತ್ತು ನೂರ ಹದಿನೇಳರ ಕಲ್ಕತ್ತಾ ಅಧಿವೇಶನ ಅದು ಮಿಸ್ಸಸ್ ಅನಿಬೆಸೆಂಟ್ ಆಗಿದೆ ಅನಿಬೆಸೆಂಟ್ ಇಸ್ ದ ಫಸ್ಟ್ ನೈನ್ಟೀನ್ ಸೆವೆಂಟೀನ್ ಕಲ್ಕತ್ತಾ ಸೆಷನ್ ಆದರೆ ಭಾರತದ ಪ್ರಥಮ ಮಹಿಳೆ ಅಂದರೆ ಆ ಗೌರವ ಸರೋಜಿನಿ ನಾಯ್ಡುಗೆ ಇದೆ ಹತ್ತೊಂಬತ್ತು ನೂರ ಇಪ್ಪತ್ತೈದು ಕಾನ್ಪುರದಲ್ಲಿ ನಡೆದಂಥ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದಾರೆ ಇವರು ಹಾಗೆ ಸಾಕಷ್ಟು ಕವನಗಳನ್ನು ಬರೆದಿದ್ದಾರೆ ಗೀತೆಗಳನ್ನು ಬರೆದಿದ್ದಾರೆ ಬರಹಗಾರರಾಗಿದ್ದರು ಅವರು ಹೀಗಾಗಿ ಅವರಿಗೆ ಇಲ್ಲೇ ಮಹಾತ್ಮ ಗಾಂಧೀಜಿಯವರು ಭಾರತದ ಕೋಗಿಲೆ ಅಂತ ಹೇಳಿ ಕರೆದಿದ್ದಾರೆ ದ ನೈಟಿಂಗ್ ಏಲ್ ಆಫ್ ಇಂಡಿಯಾ ದ ಗೋಲ್ಡನ್ ಥ್ರೆಶ್ ಹೋಲ್ಡ್ ಬರೆದಂಥ ಕವನಗಳ ಸಂಗ್ರಹವಾಗಿದೆ ಹಾಗೆ ಇಂದ ಬಜಾರ್ಸ್ ಆಫ್ ಹೈದರಾಬಾದ್ ಭಾಳ ಪ್ರಮುಖವಾಗಿ ಭಾಳ ಪ್ರಚಿತವಾಗಿ ಬರುವಂಥ ಅವರ ಇಲೆ ಕೃತಿಯಾಗಿದೆ ಇವು ಇವೆಲ್ಲ ಇದರಿಂದಾಗಿ ನಾವು ನೋಡ್ತೀವಿ ಸರೋಜಿನಿ ನಾಯ್ಡು ಇಲೆ ಬರಹಗಾರರಲ್ಲಿ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಶಿ ಹ್ಯಾಸ್ ಅರ್ನ್ಡ್ ದ ನೇಮ್ ಆ್ಯಸ್ ಎ ರೈಟರ್ ಆಲ್ಸೋ ಸೊ ಲೇಟರ್ ಆಫ್ಟರ್ ಇಂಡಿಯಾ ಬಿಕೇಮ್ ದ ಇಂಡಿಪೆಂಡೆನ್ಸ್ ಇನ್ ಆಗಸ್ಟ್ ಫಿಫ್ಟೀನ್ತ್ ನೈನ್ಟೀನ್ ಫೋರ್ಟಿ ಸೆವೆನ್ ಹತ್ತೊಂಬತ್ತು ನೂರ ಹದಿನೇಳು ನಲ್ವ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವತಂತ್ರ ಆದ ನಂತರ ಆಫ್ಟರ್ ಇಟ್ ಬಿಕೇಮ್ ಹಿಯರ್ ಇಂಡಿಪೆಂಡೆಂಟ್ ಆಗ ನಾವು ನೋಡ್ತೀವಿ ಇಲ್ಲೇ ಸರೋಜಿನಿ ನಾಯ್ಡು ಅವರಿಗೆ ಇನ್ನೊಂದು ಇಲ್ಲೇ ಗೌರವವನ್ನು ನೀಡಲಾಯಿತು ಆ ಗೌರವ ಏನಂದರೆ ಯುನೈಟೆಡ್ ಪ್ರಾವಿನ್ಸ್ ಅಂತ ಏನು ಬರ್ತದೆ ಈಗ ಅದಕ್ಕೆ ಉತ್ತರ ಪ್ರದೇಶ ಅಂತ ಹೇಳ್ತಾರೆ ಅದರ ಪ್ರಥಮ ಗವರ್ನರ್ ಆಗಿ ಕೂಡ ಅವರು ಕಾರ್ಯನಿರ್ವಹಿಸಿದರು ದೀಸ್ ಆರ್ ಸಮ್ ಆಫ್ ದ ಈವೆಂಟ್ಸ್ ಆಫ್ ಸರೋಜಿನಿ ನಾಯ್ಡು ವಿಚ್ ಹ್ಯಾವ್ ಬಿನ್ ಇಂಪಾರ್ಟೆಂಟ್ ಇನ್ ಅವರ್ ಹಿಸ್ಟಾರ್ ಹಿಸ್ಟ್ರಿ ಆಫ್ ದ ಫ್ರೀಡಮ್ ಸ್ಟ್ರಗಲ್ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸರೋಜಿನಿ ನಾಯ್ಡು ಅವರ ಪಾತ್ರ ಇಲ್ಲೇ ನಾವು ಈ ರೀತಿಯಾಗಿ ಇವು ಕೆಲವು ಘಟನೆಗಳಿಂದ ನಾವು ನೋಡ್ಬೋದು ಹೀಗೆ ನಮ್ಮ ರಾಷ್ಟ್ರೀಯ ಹೋರಾಟದಲ್ಲಿ ಪ್ರಮುಖ ನಾಯಕಿಯಾಗಿ ಸರೋಜಿನಿ ನಾಯ್ಡು ಅವರು ಅವರು ತಮ್ಮ ಪಾತ್ರವನ್ನು ವಹಿಸಿದ್ದಾರೆ ಶೀ ಈಸ್ ನೋನ್ ಫಾರ್ ಹಿಯರ್ ದ ವಿಮೆನ್ ಎಂಪವರ್ಮೆಂಟ್ ಆ ಒಂದು ಮಹಿಳಾ ಸಬಲೀಕರಣಕ್ಕಾಗಿ ಅವರು ಇಲ್ಲೇ ಈ ಒಂದು ಪ್ರಸಿದ್ಧರಾಗಿದ್ದಾರೆ ಹೀಗಾಗಿ ಅವರ ಜನ್ಮದಿನವನ್ನು ಸೊ ಇಟ್ ಶುಡ್ ಬಿ ಸೆಲೆಬ್ರೇಟೆಡ್ ಆ್ಯಸ್ ದ ವಿಮೆನ್ ಎಂಪವರ್ಮೆಂಟ್ ಇಟ್ ಈಸ್ ಎಂಪವರಿಂಗ್ ದ ವಿಮೆನ್ ಶಿ ಈಸ್ ಎ ರೋಲ್ ಮಾಡೆಲ್ ಟು ದ ವಿಮೆನ್ ಸ್ತ್ರೀಯರಿಗೆ ಇಲ್ಲಿ ಒಂದು ಪ್ರೇರಣೆ ಆಗಿದ್ದಾರೆ ಆ ಸರೋಜಿನಿ ನಾಯ್ಡು ಈ ರೀತಿಯಾಗಿ ಒಂದು ಪ್ರೇರಣಾ ಶಕ್ತಿಯನ್ನು ನೀಡುವಂಥ ಮಹಿಳೆಯಾಗಿದ್ದಾಳೆ ಅವರು ಅದಕ್ಕಾಗಿ ಅವರ ದಿನ ಆಚರಣೆಯನ್ನು ಭಾಳ ಈ ಒಂದು ಮಹತ್ವ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದ ಸೆಲೆಬ್ರೇಷನ್ ಅದು ಬರೋದು ಫೆಬ್ರವರಿ ಹದಿಮೂರು ಇದು ಬರುವಂಥ ಘಟನೆ ಹಾಗೆ ಭಾರತದ ಇತಿಹಾಸದಲ್ಲಿ ಬರುವಂಥ ಇನ್ನೊಂದು ಬಹಳ ಮುಖ್ಯವಾದಂಥ ಘಟನೆ ಪ್ರಶ್ನೆಗಳು ಬರ್ಬೋದು ನಿಮಗೆ ಪರೀಕ್ಷೆಯಲ್ಲಿ ಅದು ಫೆಬ್ರವರಿ ಹದಿನೆಂಟು ಹದಿನೈಲೆ ಹತ್ತೊಂಬತ್ತು ನೂರ ನಲವತ್ತಾರು ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿ ಮುಂಬೈದಲ್ಲಿ ನಡೆದದ್ದು ಆರ್ ಐ ಎನ್ ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿ ಆರ್ ಐ ಎನ್ ಆರ್ ರಾಯಲ್ ಐ ಇಂಡಿಯನ್ ಎನ್ ನೇವಲ್ ಮ್ಯೂಟಿನಿ ಮ್ಯೂಟಿನಿ ಅಂದರೆ ದಂಗೆ ಅಂದರೆ ಅಲ್ಲಿ ಮುಂಬೈದಲ್ಲಿ ಇರುವಂಥ ಏನು ಇಲ್ಲೇ ನೌಕಾ ಕ್ಷೇತ್ರ ಇತ್ತು ಅಲ್ಲಿಯ ಈ ಒಂದು ನಾವಿಕರು ಅವರು ಈ ಒಂದು ಭಾರತೀಯ ನಾವಿಕರು ಅವರು ಪ್ರತಿಭಟನೆ ಮಾಡಿದ್ದು ಕಾರಣ ಏನೆಂದರೆ ಅವರಿಗೆ ಕೊಡುವಂಥ ಸವಲತ್ತುಗಳು ಅಲ್ಲಿ ಸೂಕ್ತವಾಗಿರಲಿಲ್ಲ ಸಂಬಳ ಸರಿಯಾಗಿರಲಿಲ್ಲ ಉಡುಪುಗಳು ಸರಿಯಾಗಿರಲಿಲ್ಲ ಹಳಸಿದ ಆಹಾರವನ್ನು ನೀಡ್ತಾ ಇದ್ದರು ಹೀಗಾಗಿ ಆ ಸೌಕರ್ಯಗಳ ಕೊರತೆ ಇತ್ತು ಅದಕ್ಕಾಗಿ ಅಲ್ಲಿಯ ದ ಮೇನ್ಲಿ ದ ಸೇಲರ್ಸ್ ಆಫ್ ದಿ ರಾಯಲ್ ಇಂಡಿಯನ್ ನೇವಿ ಮುಂಬೈದಲ್ಲಿ ಏನಿದೆ ಅಲ್ಲಿಯ ಸೈನ್ಯ ಈ ಒಂದು ನಾ ನಾವಿಕರು ಆ ವಿರೋಧ ಮಾಡಿದರು ಬ್ರಿಟಿಷರ ವಿರುದ್ಧ ಇದು ನಡೆದದ್ದು ಅಲ್ಲಿ ಫೆಬ್ರವರಿ ಹದಿನೆಂಟು ಹತ್ತೊಂಬತ್ತು ನೂರ ನಲವತ್ತಾರು ಫೆಬ್ರವರಿ ಹದಿನೆಂಟರಿಂದ ಫೆಬ್ರವರಿ ಇಪ್ಪತ್ತ್ಮೂರರವರೆಗೂ ಇದು ನಡೆದದ್ದು ಅಲ್ಲಿ ಆ ಸಮಯದಲ್ಲಿ ನಾವು ನೋಡ್ತೀವಿ ಇದನ್ನು ಮುಂಬೈ ದಂಗೆ ಹೇಳಿ ಕೂಡ ಕರಿತಾರೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದ ಮುಂಬೈ ಮ್ಯೂಟಿನಿ ಮುಂಬೈ ದಂಗೆ ಹೇಳಿ ಕೂಡ ಕರೆಯಲಾಗಿದೆ ಬ್ರಿಟಿಷರು ನಮ್ಮ ಭಾರತೀಯ ನಾವಿಕರ ಮೇಲೆ ಸಾಕಷ್ಟು ದಬ್ಬಾಳಿಕೆ ಮಾಡಿದರು ಅತ್ಯಾಚಾರಗಳನ್ನು ಮಾಡಿದರು ಅವರನ್ನು ಕಾರಾಗೃಹಕ್ಕೆ ತಳ್ಳಿದರು ಈ ರೀತಿಯಾಗಿ ಸಾಕಷ್ಟು ನೋವನ್ನು ಅನುಭವಿಸಿದಂಥ ನಮ್ಮ ನಾವಿಕರು ಆ ಸಂದರ್ಭದಲ್ಲಿ ಆದರೂ ತಮ್ಮ ಆ ಹೋರಾಟವನ್ನು ನಡೆಸಿದ್ದು ಇದು ನಮ್ಮ ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬರುವಂಥ ಒಂದು ಘಟನೆಯಾಗಿದೆ ರಾಯಲ್ ಇಂಡಿಯನ್ ನೇವಿ ಮ್ಯೂಟಿನಿ ಅಂತ ಹೇಳ್ತಾರೆ ಆರ್ ಬಾಂಬೆ ಮ್ಯೂಟಿನಿ ಮುಂಬೈ ದಂಗೆ ಅಂತ ಹೇಳಿ ಕೂಡ ಕರೀತಾರೆ ಇದೇ ಆ ನೌಕಾ ಸ್ಥಳವಾಗಿದೆ ಎಲ್ಲಿ ಅದು ದಂಗೆ ಪ್ರಾರಂಭವಾಗಿದ್ದು ಆ ಸಮಯದಲ್ಲಿ ನಡೆದಂಥ ಇವು ಕೆಲವು ಬರುವಂಥ ಸನ್ನಿವೇಶಗಳು ಅಲ್ಲಿ ನಾವಿಕರು ಯಾವ ರೀತಿಯಾಗಿ ಹೋರಾಟ ಮಾಡಿದರು ಬ್ರಿಟಿಷರ ವಿರುದ್ಧ ತಮಗೂ ಕೂಡ ಸೂಕ್ತವಾದ ಸವಲತ್ತುಗಳನ್ನು ನೀಡಬೇಕಂತ ಹೇಳಿ ಅದನ್ನು ನಡೆಸಿದ್ದು ಅಲ್ಲಿ ಬ್ರಿಟಿಷರು ಆ ಸಮಯದಲ್ಲಿ ಭಾರತೀಯರ ಮೇಲೆ ನಡೆಸಿದಂಥ ಈ ಒಂದು ಅಲ್ಲೇ ದಬ್ಬಾಳಿಕೆ ವಿ ನೋಟಿಸ್ ಹೌ ದ ಬ್ರಿಟಿಷರ್ಸ್ ಆರ್ ಸಪ್ರೆಸ್ಸಿಂಗ್ ದೆಮ್ ದೇ ಆರ್ ಬೀನ್ ಥ್ರೋನ್ ಇನ್ ದ ಪ್ರಿಸೆನ್ಸ್ ದೆಟ್ ಈ ರೀತಿಯಾಗಿ ಬ್ರಿಟಿಷರು ನಮ್ಮ ಮೇಲೆ ಆ ಅತ್ಯಾಚಾರ ನಡೆಸಿದ್ದು ನಮ್ಮ ಭಾರತೀಯರ ಮೇಲೆ ಅತ್ಯಾಚಾರ ನಡೆಸಿದ್ದು ಈ ಒಂದು ದೆಂಗೆಯಲ್ಲಿ ಮುಂಬೈ ದಂಗೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತಾರ ಇಲೆ ಫೆಬ್ರವರಿ ಹದಿನೆಂಟರಂದು ನಡೆದಂಥದ್ದು ಇದು ಬರುವಂಥ ಒಂದು ಘಟನೆಯಾಗಿದೆ ಕ್ಲೆಮೆಂಟ್ ಟೆಟಿಲೆ ಇವರು ಇಂಗ್ಲೆಂಡದ ಆಗಿದ್ದಾರೆ ಹಿ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್ ಫೆಬ್ರವರಿ ಇಪ್ಪತ್ತು ಹತ್ತೊಂಬತ್ತು ನಲವತ್ತಾರು ಒಂದು ಘೋಷಣೆ ಮಾಡ್ತಾರೆ ಅಟಿಲೆ ಘೋಷಣೆ ಅಂತೇಳಿ ಬರ್ತದೆ ಇಟ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಎಟಿಲೆ ಪ್ರೊಕ್ಲಮೇಷನ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್ ಏನಿದೆ ಈ ಘೋಷಣೆ ಫೆಬ್ರವರಿ ಇಪ್ಪತ್ತರಂದು ಇದನ್ನು ಘೋಷಣೆ ಮಾಡ್ತಾರೆ ಫೆಬ್ರವರಿ ಟ್ವೆಂಟಿಯತ್ ಹೀ ಮೇಕ್ಸ್ ಆ್ಯನ್ ಅನೌನ್ಸ್ಮೆಂಟ್ ಇದು ಅಂದರೆ ಮೊದಲಿಗೆ ನಾವು ನೋಡ್ತೀವಿ ಮೌಂಟ್ ಬೆಟನ್ ಇವರಿಗೆ ಭಾರತಕ್ಕೆ ಯಾವ ರೀತಿಯಾಗಿ ಅಧಿಕಾರವನ್ನು ಹಸ್ತಾಂತರಿಸಬೇಕು ಅದರ ಬಗ್ಗೆ ಈ ಒಂದು ವರದಿಯನ್ನು ಸಲ್ಲಿಸಲು ಮೌಂಟ್ ಬೆಟನ್ ವೈಸ್ರಾಯ್ ಅವರಿಗೆ ಜವಾಬ್ದಾರಿ ನೀಡಲಾಗಿರ್ತದೆ ದಿಸ್ ವಾಸ್ ಅ ಮೇನ್ಲಿ ಗಿವನ್ ಆ ನಂತರ ಆ ಮೌಂಟ್ ಬೆಟನ್ ಭಾರತಕ್ಕೆ ಬಂದು ತಮ್ಮ ಈ ಒಂದು ಇಲೆ ವರದಿಯನ್ನು ಸಿದ್ಧ ಮಾಡಲು ತಮ್ಮ ಕಾರ್ಯದಲ್ಲಿ ತೊಡಗಿದಾಗ ಆ ಸಮಯದಲ್ಲಿ ಇಲೆ ಅಟಿಲೆ ಅವರು ಮಾಡಿದಂಥ ಘೋಷಣೆ ಇಟ್ ವಾಸ್ ಎಟಿಲಿ ಹ್ಯೂ ಪ್ರೊಕ್ಲಮ್ಡ್ ಮೌಂಟ್ ಬೆಟನ್ ವಾಸ್ ಕ್ಯಾರಿಂಗ್ ಔಟ್ ವಾಟ್ ಶುಡ್ ಬಿ ದ ವೇ ಆಫ್ ದ ಟ್ರಾನ್ಸ್ಫರ್ ಆಫ್ ದ ಪವರ್ ಆಗ ಎಟ್ಲಿ ಅವರು ಘೋಷಣೆ ಮಾಡಿದ್ದು ಫೆಬ್ರವರಿ ಇಪ್ಪತ್ತು ಹತ್ತೊಂಬತ್ತು ನೂರ ನಲವತ್ತೇಳರಂದು ಏನು ಹೇಳ್ತಾರೆ ಅಂದರೆ ಅದರಲ್ಲಿ ವಾಟ್ ಹಿ ಟೆಲ್ಸ್ ಸೊ ದ ಪವರ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ಇಂಡಿಯಾ ಬೈ ಲೇಟೆಸ್ಟ್ ಜೂನ್ ಥರ್ಟಿ ಎತ್ ನೈನ್ಟೀನ್ ಫಾರ್ಟಿ ಏಯ್ಟ್ ಜೂನ್ ಮೂವತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರ ಒಳಗಾಗಿ ಭಾರತೀಯರಿಗೆ ಅಧಿಕಾರವನ್ನು ಇಲ್ಲಿ ಹಸ್ತಾಂತರಿಸಲಾಗುವುದು ಸೊ ದ್ಯಾಟ್ ವಿಲ್ ಬಿ ಹಿಯರ್ ದೆಡ್ ಲೈನ್ ವಾಟ್ ಪ್ರೊಟೆ ಹಿಯರ್ ಮೀನ್ಲಿ ಅಟಿಲಿಯಸ್ ಪ್ರೊಕ್ಲಮೇಷನ್ ಸೇಸ್ ಆದರೆ ಯಾಕೆ ಅಟಿಲಿಯವರು ಆ ನಿರ್ಧಾರ ಬದಲಾಯಿಸಿದರು ಜೂನ್ ಮೂರನೇ ತಾರೀಕು ಹತ್ತೊಂಬತ್ತು ನೂರ ನಲವತ್ತೇಳು ಮೌಂಟ್ ಬೆಟ್ಟನ್ ಅವರ ವರದಿಯ ಮೇಲೆ ಆ ಇಲೇ ತಮ್ಮ ಘೋಷಣೆಯಲ್ಲಿ ಏನು ಹೇಳಿದ್ರು ಅದನ್ನು ಯಾಕೆ ಬದಲಾಯಿಸಿದ್ರು ಅದನ್ನು ಇನ್ನೊಂದು ವಿಷಯವಾಗಿದೆ ಅದನ್ನು ಅಲ್ಲಿ ಅವರು ಕೂಡಲೇ ಯಾಕೆ ಭಾರತಕ್ಕೆ ಇಲ್ಲಿ ಅಧಿಕಾರ ಕೊಡಲು ನಿರ್ಧರಿಸಿದ್ದು ಅದನ್ನು ಆ ಜೂನ್ ವರದಿ ಬಂದ ನಂತರ ಮೌಂಟ್ ಬೆಟ್ಟನ್ ವರದಿ ಬಂದ ಮೇಲೆ ಅವರು ಅದನ್ನು ಬದಲಾಯಿಸ್ತಾರೆ ಮತ್ತು ಅದರ ಹಾಗೆ ಆಗಸ್ಟ್ ಹದಿನಾಲ್ಕು ಮಧ್ಯರಾತ್ರಿ ಅಥವಾ ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಈ ಒಂದು ಸ್ವಾತಂತ್ರ್ಯವನ್ನು ನೀಡಲಾಗಿತ್ತು ಸೊ ದ್ಯಾಟ್ ಈಸ್ ಅನದರ್ ಕ್ವಶನ್ ವಿಚ್ ವಿಲ್ಸ್ ಆದರೆ ಈ ಘೋಷಣೆಯನ್ನು ಮಾಡಿದ್ದು ಫೆಬ್ರವರಿ ಇಪ್ಪತ್ತರ ಘೋಷಣೆ ಏನಾಗಿದೆ ಅದರಲ್ಲಿ ಅವರು ಏನು ತಿಳಿಸ್ತಾರೆ ಆ ವಿಷಯ ನಮಗೆ ಮುಖ್ಯವಾಗಿದೆ ವಾಟ್ ಹಿ ಸೇಝ್ ಇಟ್ ವಾಟ್ ಈಸ್ ದ ಡೆಡ್ ಲೈನ್ ಹಿಯರ್ ಫಾರ್ ದ ಟ್ರಾನ್ಸ್ಫರ್ ಹಿ ಹ್ಯಾಸ್ ಗಿವನ್ ಇಟ್ ಆ್ಯಂಡ್ ದಟ್ ಈಸ್ ಜೂನ್ ಥರ್ಟಿ ಎತ್ ನೈನ್ಟೀನ್ ಫೋರ್ಟಿ ಏಟ್ ದ್ಯಾಟ್ ವಾಸ್ ದ ಡೆಡ್ ಲೈನ್ ಕೊನೆ ಘಟನೆ ಫೆಬ್ರವರಿ ತಿಂಗಳಲ್ಲಿ ಬರೋದು ಚಂದ್ರಶೇಖರ್ ಆಜಾದ್ ಅವರ ಹುತಾತ್ಮರ ದಿನ ಫೆಬ್ರವರಿ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಮೂವತ್ತ ಒಂದು ಚಂದ್ರಶೇಖರ್ ಅವರ ಹುತಾತ್ಮ ದಿನವಾಗಿ ನಾವು ಅದನ್ನು ಆಚ ಆಚರಿಸ್ತೀವಿ ಸೊ ದಿಸ್ ಈಸ್ ಅ ದ ಮಾರ್ಥರ್ಸ್ ಡೇ ಆಫ್ ಚಂದ್ರಶೇಖರ್ ಆಜಾದ್ ದ್ಯಾಟ್ ಈಸ್ ಹಿಯರ್ ಹೀಗೆ ಫೆಬ್ರವರಿ ಇಪ್ಪತ್ತೇಳು ಹತ್ತೊಂಬತ್ನೂರ ಮೂವತ್ತೊಂದು ಚಂದ್ರಶೇಖರ್ ಆಜಾದ್ ಅವರ ಹುತಾತ್ಮರ ದಿನ ದ ಮಾರ್ಥರ್ಸ್ ಡೇ ಆಫ್

ಎಚ್ ಆರ್ ಎ ಏನು ಕ್ರಾಂತಿಕಾರಿ ಸಂಘಟನೆ ಇತ್ತು ಅದನ್ನು ಪುನರ್ ಸಂಘಟನೆ ಮಾಡಿದರು ಯಾಕಂದರೆ ಅದರ ಇಲೆ ಬರುವಂಥ ನಾಯಕರು ರಾಮ್ ಪ್ರಸಾದ್ ಬಿಸ್ಮಿಲ್ ಆಗಿರ್ಬೋದು ಅಲೆ ಅವರ ಗಲ್ಲು ಶಿಕ್ಷೆ ಆದ ನಂತರ ಆಫ್ಟರ್ ದ ಡೆತ್ ಪನಿಷ್ಮೆಂಟ್ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರಿಗೆ ಅಲೆ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿದ ನಂತರ ಆ ಸಂಘಟನೆ ಇಲ್ಲೇ ಅಸ್ತವ್ಯಸ್ತವಾಗಿತ್ತು ಮತ್ತೆ ಅದನ್ನು ಇಲ್ಲೇ ಪುನರ್ ಸಂಘಟಿಸಿದ್ದು ಸೊ ಇಟ್ ವಾಸ್ ರೀಆರ್ಗನೈಸ್ಡ್ ಎಚ್ ಆರ್ ಎ ವಾಸ್ ರೀಆರ್ಗನೈಸ್ಡ್ ಬೈ ಚಂದ್ರಶೇಖರ್ ಆಜಾದ್ ಒನ್ ಆಫ್ ದ ಗ್ರೇಟ್ ರೆವಲ್ಯೂಷನರಿ ಫ್ರೀಡಮ್ ಫೈಟರ್ ಕ್ರಾಂತಿಕಾರಿ ಹೋರಾಟಗಾರರಾಗಿದ್ದರು ಚಂದ್ರಶೇಖರ್ ಆಜಾದ್ ಅವರು ಆಗ ಚಂದ್ರಶೇಖರ್ ಆಜಾದ್ ಅವರು ಅದನ್ನು ಪುನರ್ ಸಂಘಟನೆ ಮಾಡಿ ಇದನ್ನು ಸಂಘಟನೆ ಮಾಡಿದಂಥ ಸ್ಥಳ ಏನಿದೆ ಇದು ಫಿರೋಷಾ ಕೋಟ್ಲಾ ಮೈದಾನ ದೆಹಲಿಯಲ್ಲಿ ಪುನರ್ ಸಂಘಟಿಸಲಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಆ ಫಿರೋಶಾ ಕೋಟ್ಲಾ ಮೈದಾನವನ್ನು ಈಗ ಅರುಣ್ ಜೇಟ್ಲಿ ಕ್ರಿಕೆಟ್ ಮೈದಾನ ಅಂಥೇಳಿ ಈಗ ಕರೆಯಲಾಗಿದೆ ಅಲ್ಲಿ ಅದನ್ನು ಪುನರ್ ಸಂಘಟನೆ ಆಯಿತು ಅದಕ್ಕೆ ಒಂದು ಹೊಸ ನಾಮಕರಣ ಮಾಡಿದರು ಎಚ್ ಎಸ್ ಆರ್ ಎ ಅಂತ ಹೇಳಿದರು ಹಿಂದೂಸ್ತಾನ್ ಸೋಷಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಹಿಂದೂಸ್ತಾನ್ ಸೋಷಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂಥೇಳಿ ಹೊಸ ನಾಮಕರಣ ಮಾಡಿ ಅವರು ಮತ್ತೆ ಆ ಕ್ರಾಂತಿಕಾರಿ ಹೋರಾಟಗಳನ್ನು ಬ್ರಿಟಿಷರ ವಿರುದ್ಧ ಪ್ರಾರಂಭ ಮಾಡಿದ್ದು ಇದರ ಪ್ರಮುಖ ನಾಯಕರು ತಮಗೆ ಗೊತ್ತಿದ್ದಾಗೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇವರೆಲ್ಲರೂ ಅಲ್ಲಿ ಬರುವಂಥ ಅದಕ್ಕೆ ಮುಂದೆ ನೇತೃತ್ವ ಇದ್ದವರು ಚಂದ್ರಶೇಖರ್ ಆಜಾದ್ ಅವರಾಗಿದ್ದರು ಆಜಾದ್ ಅವರು ಒಂದು ಕಡೆ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರು ಒಂದು ರೀತಿಯಾಗಿ ಹೋರಾಟ ನಡೆಸಿದರೆ ಇತ್ಲಾ ಕಡೆ ಚಂದ್ರಶೇಖರ್ ಆಜಾದ್ ಅವರು ಏಕಾಂಗಿಯಾಗಿ ಬ್ರಿಟಿಷರ ವಿರುದ್ಧ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಹೋರಾಟ ಮಾಡಿದ್ದು ಹತ್ತೊಂಬತ್ತು ನೂರ ಇಲ್ಲೇ ಮೂವತ್ತ ಒಂದರಲ್ಲಿ ನಾವು ನೋಡ್ತೀವಿ ವಾಯ್ಸ್ರಾಯ್ ಆಗಿದ್ದಂಥ ಇರ್ವಿನನನ್ನು ಅವನ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಅವರನ್ನು ಕೊಲ್ಲಲು ಈ ಒಂದು ಪ್ರಯತ್ನ ಮಾಡಿದ್ದು ಚಂದ್ರಶೇಖರ್ ಆಜಾದ್ ಅವರಾಗಿದ್ದರು ಆದರೆ ವಿಫಲರಾದರು ಹಿ ವಾಸ್ ಎ ಫೇಲ್ಯೂಯರ್ ಇನ್ ದ್ಯಾಟ್ ಹಿ ಕುಡ್ ನಾಟ್ ಅಸಸಿನೇಟ್ ಹಿಯರ್ ಲಾರ್ಡ್ ಇರವಿಂದ ವಾಯ್ಸ್ರಾಯ್ ಸೊ ದ ಪೊಲೀಸ್ ವೇರ್ ಬಿಹ್ಯಾಂಡ್ ಇಮ್ ಪೊಲೀಸರು ಅವರನ್ನು ಹಿಡಿಯಲು ಈ ಒಂದು ಬೆನ್ನೆತ್ತಿದ್ದರು ಸ್ಥಳದಿಂದ ಸ್ಥಳಕ್ಕೆ ಹೋಗ್ತಾ ಸೊ ಮೇನ್ಲಿ ಟ್ರಾವೆಲಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಕೊನೆಗೆ ಅಲಹಾಬಾದ್ ಅಲಹಾಬಾದ್ ಉತ್ತರ ಪ್ರದೇಶದಲ್ಲಿ ಈಗ ಅದಕ್ಕೆ ರಾಜ್ ಅಂಥೇಳಿ ಹೆಸರಿದೆ ಅಲ್ಲಿ ಅಲ್ಫರ್ಟ್ ಉದ್ಯಾನದಲ್ಲಿ ಸೊ ಇಟ್ ವಾಸ್ ಇನ್ ಎ ಪಾರ್ಕ್ ಕಾಲ್ಡ್ ಆಸ್ ಎ ಆಲ್ಫರ್ಡ್ ಪಾರ್ಕ್ ಆಲ್ಫರ್ಡ್ ಉದ್ಯಾನದಲ್ಲಿ ಪೊಲೀಸರು ಅವರನ್ನು ಮುತ್ತಿಗೆ ಹಾಕಿದಾಗ ಇನ್ನೇನು ಅವರನ್ನು ಸೆರೆ ಹಿಡಿಯಬೇಕಂತಿದ್ದಾಗ ಚಂದ್ರಶೇಖರ್ ಆಜಾದ್ ಅವರು ಬ್ರಿಟಿಷರ ಕೈಯಲ್ಲಿ ಈ ಒಂದು ಸಿಗಬಾರ್ದು ಅಂಥೇಳಿ ಅವರೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ತಮ್ಮ ದೇಶಕ್ಕಾಗಿ ಆ ಒಂದು ಪ್ರಾಣವನ್ನು ಇಲ್ಲಿಟ್ಟಿದ್ದು ದಿಸ್ ಇಸ್ ದ ಸೀನ್ ವಾಟ್ ವಿ ಸಿ ವೇರ್ ಚಂದ್ರಶೇಖರ್ ಆಜಾದ್ ಶಾರ್ಟ್ ಹಿಮ್ಸೆಲ್ಫ್ ಈ ಗಿಡದ ಕೆಳಗೆ ಅವರು ತ ಗುಂಡನ್ನು ಹಾರಿಸಿಕೊಂಡು ಆ ಒಂದು ಇಲ್ಲಿ ಹುತಾತ್ಮರಾಗಿದ್ದರು ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನು ನೀಡಿದ್ದು ಇದು ಆ ಘಟನೆ ಆಗಿದೆ ಮುಂದೆ ಆ ಅಲ್ಫರ್ಡ್ ಉದ್ಯಾನವನ್ನು ಈಗ ಅಲ್ಲಿ ನಾವು ನೋಡ್ತೀವಿ ಪ್ರಯಾಗರಾಜದಲ್ಲಿ ಅದಕ್ಕೆ ಚಂದ್ರಶೇಖರ್ ಆಜಾದ್ ಉದ್ಯಾನ ಅಂಥೇಳಿ ಅದಕ್ಕೆ ಹೆಸರಿಡಲಾಗಿದೆ ಅವರ ಪ್ರತಿಮೆಯನ್ನು ಕೂಡ ಅಲ್ಲೇ ಪ್ರತಿಷ್ಠಾಪಿಸಲಾಗಿದೆ ಇದೇ ಆ ಹಿಂದೆ ಆ ವೃಕ್ಷವನ್ನು ನಾವು ನೋಡ್ತೀವಿ ಅದರ ಕೆಳಗಡೆ ಚಂದ್ರಶೇಖರ್ ಆಜಾದ್ ಅವರು ಅಲ್ಲೇ ತಮ್ಮ ಕೊನೆ ಉಸಿರನ್ನು ಬಿಟ್ಟದ್ದು ಅದಕ್ಕೆ ಅಲ್ಲೇ ಅದು ಅವರ ಪ್ರತಿಮೆಯನ್ನು ಇಲ್ಲೇ ಇಡಲಾಗಿದೆ ಹೀಗೆ ಫೆಬ್ರವರಿ ಇಪ್ಪತ್ತೇಳು ಹತ್ತೊಂಬತ್ತು ನೂರ ಮೂವತ್ತೊಂದು ಇದು ಚಂದ್ರಶೇಖರ್ ಆಜಾದ್ ಅವರ ಇಲ್ಲೇ ಹುತಾತ್ಮ ದಿನವಾಗಿದೆ ಅವರ ಮರಣ ದಿನವಾಗಿದೆ ಹೀಗೆ ಫೆಬ್ರವರಿ ತಿಂಗಳಲ್ಲಿ ಸಾಕಷ್ಟು ಇಲ್ಲಿ ಬೇರೆ ಬೇರೆ ವಿಷಯಗಳು ಇಲ್ಲೇ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ನಾನು ಚರ್ಚೆ ಮಾಡಿದ್ದೀನಿ ಇವಲ್ಲದೆ ಇನ್ನೂ ಕೆಲವು ಘಟನೆಗಳಿವೆ ಆದರೆ ಅದನ್ನು ಪ್ರತ್ಯೇಕವಾಗಿ ಅದನ್ನು ಒಂದೇ ವಿಷಯ ತೆಗೆದುಕೊಂಡು ನಾನು ಅಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕೆ ಆ ಕೆಲವು ವಿಷಯಗಳನ್ನು ಇದರಲ್ಲಿ ನಾನು ಸೇರಿಸಿರೋದಿಲ್ಲ ಸೊ ಸಮ್ ಪಾಯಿಂಟ್ಸ್ ಐಲ್ ಬಿ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್ ಸಮ್ ಐ ವಿಲ್ ಟೇಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಡಿಸ್ಕಸ್ ವಿತ್ ಯು ವಿಚ್ ಆರ್ ಮೋರ್ ಇಂಪಾರ್ಟೆಂಟ್ ಆಲ್ಸೋ ಫ್ರಮ್ ಯರ್ ಎಕ್ಸಾಮಿನೇಷನ್ ಅಂಥ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೂಡ ಮುಖ್ಯವಾಗಿ ನಾವು ನೋಡ್ತೀವಿ ಪರೀಕ್ಷೆಯಲ್ಲಿ ಬರ್ಬೋದು ಅದಕ್ಕಾಗಿ ಅದನ್ನು ವಿಷಯ ಪ್ರತ್ಯೇಕವಾಗಿ ನಾನು ಚರ್ಚೆ ಮಾಡ್ತೀನಿ ಇಲ್ಲೇ ಫೆಬ್ರವರಿ ತಿಂಗಳಲ್ಲಿ ಬರುವಂಥ ಕೆಲವು ಮುಖ್ಯ ಘಟನೆಗಳೇನಿವೆ ಅದನ್ನು ತಮ್ಮ ಎದುರಿಗೆ ಇಟ್ಟಿದ್ದೀನಿ ಹೀಗೆ ಮುಂದೆ ಮಾರ್ಚ್ ತಿಂಗಳಲ್ಲಿ ಬರುವಂಥ ಘಟನೆಗಳು ಯಾವಾಗಿವೆ ಆ ಇಲ್ಲೇ ತಿಂಗಳ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಅದನ್ನು ತಮಗೆ ಈ ಒಂದು ತಲುಪಿಸಲಾಗ್ತದೆ ಅದಕ್ಕೆ ತಾವು ಅದನ್ನು ನೋಡಿದರೆ ಪರೀಕ್ಷೆಯಲ್ಲಿ ಇಂಥವು ಕೇಳಿರ್ತಾರೆ ನಿಮಗೆ ಪ್ರಶ್ನೆಗಳನ್ನು ದ ಕ್ವಶನ್ಸ್ ವಿಲ್ ಬಿ ಆಸ್ ಇನ್ ಯುವರ್ ಎಕ್ಸಾಮಿನೇಷನ್ ಸಚ್ ಈಗ ಉದಾಹರಣೆಗೆ ಚಂದ್ರಶೇಖರ್ ಆಜಾದ್ ಅವರ ಅವರ ಮರಣ ಹೊಂದಿದಂಥ ಸ್ಥಳ ಯಾವುದು ಅದನ್ನು ನಿಮ್ಗೆ ಗೊತ್ತಿರಬೇಕು ಅಲ್ಫರ್ಡ್ ಪಾರ್ಕ್ ಆಗಿದೆ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ಇಂಥ ಪ್ರಶ್ನೆಗಳನ್ನು ಕೂಡ ನೀವು ನೋಡ್ಬೋದು ಕೈಝರ್ ಎಂದೇ ಹೇ ಬಿರದು ಅಲೆ ಅಲ್ಲದೆ ಇಲೇ ಇನ್ನೂ ಯಾರಿಗೆ ಈ ಒಂದು ಆ ಬಿರದಿತ್ತು ಅಂದರೆ ಸರೋಜಿನಿ ನಾಯ್ಡು ಅವರಿಗೆ ಇತ್ತು ಅದನ್ನು ಯಾವ ಘಟನೆಯಿಂದಾಗಿ ಅವರು ಹಿಂತಿರುಗಿಸಿದ್ದರು ಅದನ್ನು ಜಲೇನ್ವಾಲ ಭಾಗ್ ದುರಂತವಾಗಿದೆ ಇಂಥವು ಕೆಲವು ಪ್ರಶ್ನೆಗಳನ್ನು ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ಮುಖ್ಯವಾಗಿರ್ತವೆ ಅದಕ್ಕೆ ಆ ವಿಷಯಗಳು ತಮಗೆ ತಲುಪಲಿ ಅಂತ ಹೇಳಿ ಈ ಒಂದು ಇಲೇ ವಿಡಿಯೋ ಮಾಡಿದ್ದೇನೆ ಮುಂದೆ ಮಾರ್ಚ್ ತಿಂಗಳದ್ದು ಅದನ್ನು ಆ ಮಾರ್ಚ್ ತಿಂಗಳದಲ್ಲೇ ತಾವು ಅದರದ ಬಗ್ಗೆ ತಿಳಿದುಕೊಳ್ಳಬೋದು ಮತ್ತು ಬೇರೆ ಬೇರೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಇರ್ತೀವಿ ಅದಕ್ಕೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸದಾ ಅದನ್ನು ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್